ಗೈಸ್, ನಾರ್ಮಲ್ ಆಗಿ ನಾವು ಟೈಮ್ ಕ್ಯಾಪ್ಸಲ್ಸ್ ಅನ್ನ ನಮ್ಮ ಭೂಮಿ ಮೇಲೆ ತಯಾರಿಸಿ ಕೆಲವು ಬೆಲೆ ಬಾಳೋ ವಸ್ತುಗಳನ್ನ ಅಥವಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ಅದರಲ್ಲಿ ಸ್ಟೋರ್ ಮಾಡ್ತೀವಿ. ಸೊ ಕೆಲವು ನೂರಾರು ಅಥವಾ ಸಾವಿರಾರು ವರ್ಷಗಳ ನಂತರ ನಮ್ಮ ನೆಕ್ಸ್ಟ್ ಜನರೇಷನ್ ದವರು ಆ ಟೈಮ್ ಕ್ಯಾಪ್ಸಲ್ ಅನ್ನ ಆಚೆ ತೆಗೆದು ಕೆಲವು ನೂರಾರು ವರ್ಷಗಳ ಹಿಂದೆ ಆಕ್ಚುಯಲ್ ಆಗಿ ಏನ್ ನಡೀತು ಅನ್ನೋ ತುಂಬಾ ವಿಷಯಗಳನ್ನ ತಿಳ್ಕೊಳ್ತಾರೆ. ಸೊ ಇದೇ ರೀತಿ ಅಂತರಿಕ್ಷದಲ್ಲೂ ಕೂಡ ನ್ಯಾಚುರಲ್ ಆಗಿ ತಯಾರಾದ ಕೆಲವು ಟೈಮ್ ಕ್ಯಾಪ್ಸಲ್ಸ್ ಅನ್ನೋವು ಇವೆ. ಆದರೆ ಇದುವರೆಗೆ ನಾವು ಇಂತಹ ಕೆಲವೇ ಕೆಲವು ಟೈಮ್ ಕ್ಯಾಪ್ಸಲ್ಸ್ ಅನ್ನ ಕಂಡುಹಿಡಿದಿದ್ದೇವೆ. ಲೈಕ್ ಚಿಕ್ಕ ಚಿಕ್ಕ ಕಾರ್ಬನ್ ಮಾಲಿಕ್ಯೂಲ್ಸ್ ಇಂದ ಹಿಡಿದು ಗುಂಪಾಗಿರೋ ನಕ್ಷತ್ರಗಳವರೆಗೆ. ಒಂದು ವೇಳೆ ನಾವು ಇವುಗಳನ್ನ ಆಳವಾಗಿ ಎಕ್ಸ್ಪ್ಲೋರ್ ಮಾಡಿದ್ರೆ ನಮ್ಗೆ ಈ ನಮ್ಮ ಬ್ರಹ್ಮಾಂಡದ ಬಗ್ಗೆ ಇನ್ನೂ ತುಂಬಾ ಇನ್ಫಾರ್ಮೇಶನ್ ಅನ್ನೋದು ಸಿಗುತ್ತೆ. ಲೈಕ್ ಈ ನಮ್ಮ ಬ್ರಹ್ಮಾಂಡ ಹೇಗೆ ತಯಾರಾಯಿತು ಅಂಡ್ ಇಷ್ಟೊಂದು ಕೋಟ್ಯಾಂತರ ಗ್ಯಾಲಕ್ಸಿಗಳು, ನಕ್ಷತ್ರಗಳು, ಗ್ರಹಗಳು ಹೇಗೆ ತಯಾರಾದವು ಅಂತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆ ಟೈಮ್ ಕ್ಯಾಪ್ಸಲ್ಸಿನ ಬಗ್ಗೆ ನೋಡೋಣ ಅಂಡ್ ಹಾಗೆ ನಾಸಾದ ನೆಕ್ಸ್ಟ್ ಜನರೇಷನ್ ಸ್ಪೇಸ್ ಪ್ಲೇನಿನ ಬಗ್ಗೆ ಕೆಲವು ಅಪ್ಡೇಟ್ಸ್ ಅನ್ನ ಕೂಡ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕೂಡ ಆನ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಗೈಸ್, ಮೊದಲಿಗೆ ಟೈಮ್ ಕ್ಯಾಪ್ಸಲ್ಸ್ ಅಂದ್ರೆ ತುಂಬಾ ದೊಡ್ಡದಾಗಿರಬೇಕು ಅನ್ನೋ ರೂಲ್ ಏನೂ ಇಲ್ಲ. ಅವು ತುಂಬಾ ಚಿಕ್ಕದಾಗಿ ಕೂಡ ಇರಬಹುದು, ಲೈಕ್ ಬಕಿಬಾಲ್ಸ್. ಇದರ ಆಕಾರ ಅನ್ನೋದು ಒಂದು ಫುಟ್ಬಾಲ್ ರೀತಿ ಇರುತ್ತೆ. ಕೆಲವೊಮ್ಮೆ ಇವು ತಯಾರಾಗುವಾಗ ಅವುಗಳಲ್ಲಿ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಅನ್ನೋವು ಟ್ರ್ಯಾಪ್ ಆಗ್ತವೆ. ಸೊ ಆದ್ದರಿಂದಲೇ ಈ ಬಕಿಬಾಲ್ಸ್ ಅನ್ನೋವು ತುಂಬಾ ಸ್ಪೆಷಲ್. ಯಾಕಂದ್ರೆ ಇವುಗಳ ಒಳಗಿರೋ ಆ ಪಾರ್ಟಿಕಲ್ಸ್ ಯಾವ ನಕ್ಷತ್ರದ ಹತ್ತಿರ ತಯಾರಾಗಿವೆ ಅಂತ ಹೇಳ್ದವೆ. ಉದಾಹರಣೆಗೆ 1996ರಲ್ಲಿ ನಮ್ಮ ವಿಜ್ಞಾನಿಗಳು ಒಂದು ಮಿಟಿಯೋರೈಟ್ ಅಲ್ಲಿ ದೊರೆತ ಬಕಿಬಾಲ್ಸ್ ಅನ್ನ ಬಿಸಿ ಮಾಡಿದಾಗ ಆ ಬಕಿಬಾಲ್ಸ್ ಅಲ್ಲಿರೋ ಗ್ಯಾಸ್ ಪಾರ್ಟಿಕಲ್ಸ್ ಅನ್ನೋವು ಆಚೆ ಬಂದವು. ಅಂಡ್ ಆ ಗ್ಯಾಸಿನ ಹೆಸರು ಹೀಲಿಯಂ. ಆದ್ರೆ ಇದು ನಮ್ಮ ಭೂಮಿ ಮೇಲೆ ಸಿಗೋ ಹೀಲಿಯಂ ರೀತಿ ಇಲ್ಲ. ಸೊ ಆಗ ನಮ್ಮ ವಿಜ್ಞಾನಿಗಳಿಗೆ ಅರ್ಥ ಆಯ್ತು, ಈ ಬಕಿಬಾಲ್ಸ್ ಆಕ್ಚುಯಲ್ ಆಗಿ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲದೆ ಬೇರೆ ಸ್ಟಾರ್ ಸಿಸ್ಟಮ್ ಅಲ್ಲಿ ಫಾರ್ಮ್ ಆಗಿ ಈ ಅಂತರಿಕ್ಷದಲ್ಲಿ ಕೆಲವು ಲಕ್ಷಾಂತರ ಕೋಟ್ಯಾಂತರ ವರ್ಷಗಳ ಕಾಲ ಪ್ರಯಾಣಿಸಿ ನಮ್ಮ ಭೂಮಿ ಮೇಲೆ ಬಿದ್ದಿದೆ ಅಂತ. ಅಂದ್ರೆ ಇವು ತಯಾರಾದಾಗ ಇನ್ನು ಈ ನಮ್ಮ ಸೌರಮಂಡಲ ಕೂಡ ಫಾರ್ಮ್ ಆಗಿಲ್ಲ. ಅಂಡ್ ಅದೇ ಒಂದು ವೇಳೆ ನಮ್ಮ ಸೋಲಾರ್ ಸಿಸ್ಟಮ್ ಹೇಗೆ ತಯಾರಾಯಿತು ಅಂಡ್ ಯಾವ್ದ್ರಿಂದ ತಯಾರಾಗಿದೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿರೋ ಆಸ್ಟ್ರಾಯ್ಡ್ಸ್ ಕ್ಯಾರಿ ಮಾಡ್ತಿವೆ. ನಾರ್ಮಲ್ ಆಗಿ ಆಸ್ಟ್ರಾಯ್ಡ್ಸ್ ಚಿಕ್ಕದಾಗಿರ್ತವೆ, ಆದ್ದರಿಂದ ಅವು ಗ್ರಹಗಳ ರೀತಿ ಎವಾಲ್ವ್ ಆಗುದಿಲ್ಲ. ಸೊ ಈ ಆಸ್ಟ್ರಾಯ್ಡ್ಸ್ ಅನ್ನ ಪರೀಕ್ಷೆ ಮಾಡಿದ್ರೆ ನಮ್ಮ ಸೋಲಾರ್ ಸಿಸ್ಟಮ್ ಕೆಲವು ಶತಕೋಟಿ ವರ್ಷಗಳ ಹಿಂದೆ ಯಾವ ರೀತಿ ಇತ್ತು ಅಂತ ಹೇಳಬಹುದು. ಆದ್ರೆ ಇಲ್ಲೊಂದು ಚಿಕ್ಕ ಸಮಸ್ಯೆ ಇದೆ. ಅದೇನಂದ್ರೆ ಯಾವ್ದಾದ್ರು ಒಂದು ಆಸ್ಟ್ರಾಯ್ಡ್ ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿಗೆ ಎಂಟರ್ ಆದ್ರೆ ಅದು ನಮ್ಮ ಸೂರ್ಯನ ಸಮೀಪಕ್ಕೆ ಹೋಗುತ್ತೆ. ಸೊ ಆಗ ಅದು ನಮ್ಮ ಸೂರ್ಯನ ಹೀಟ್ ಮತ್ತು ರೇಡಿಯೇಷನ್ ಗೆ ಗುರಿಯಾಗುತ್ತೆ. ಸೊ ಅದರಲ್ಲಿರೋ ಇನ್ಫಾರ್ಮೇಶನ್ ಎಲ್ಲ ಪರ್ಫೆಕ್ಟ್ ಆಗಿ ಪ್ರಿಸರ್ವ್ ಆಗುದಿಲ್ಲ. ಸೊ ಇದಕ್ಕೆಲ್ಲ ಎಫೆಕ್ಟ್ ಆಗದೇ ಇರೋ ಒಂದು ಸ್ಪೇಸ್ ಡೆಬ್ರಿ ಇದೆ, ಅವೇ ರಾಕಿ ಕಾಮೆಟ್ಸ್. ಜನರಲ್ ಆಗಿ ಒಂದು ಸೋಲಾರ್ ಸಿಸ್ಟಮ್ ಅಲ್ಲಿ ಗ್ರಹಗಳು ತಯಾರಾಗುವಾಗ ಅಂತರಿಕ್ಷದಲ್ಲಿ ಉಳಿದು ಹೋದ ಡಸ್ಟ್ ಎಲ್ಲ ಈ ಕಾಮೆಟ್ಸ್ ಆಗಿ ಬದಲಾಗ್ತವೆ. ಈ ಕಾಮೆಟ್ಸ್ ಎಲ್ಲ ಸೋಲಾರ್ ಸಿಸ್ಟಮ್ ಆಚೆ ಇರ್ತವೆ. ಸೊ ಯಾವಾಗ ಈ ಕಾಮೆಟ್ಸ್ ನಮ್ಮ ಸೂರ್ಯನ ಸಮೀಪಕ್ಕೆ ಬರ್ತಾವೋ, ಸೊ ಆಗ ಇವುಗಳ ಮೇಲಿರೋ ಐಸ್ ಆವಿಯಾಗಿ ಒಂದು ಟೇಲ್ ರೀತಿ ಫಾರ್ಮ್ ಆಗುತ್ತೆ. ಇತ್ತೀಚೆಗೆ ನಮ್ಮ ವಿಜ್ಞಾನಿಗಳು ಒಂದು ಹೊಸದಾದ ಕಾಮೆಟ್ ಅನ್ನ ಕಂಡುಹಿಡಿದಿದ್ದಾರೆ. ಅಂಡ್ ಈ ಕಾಮೆಟ್ಸ್ ಗೆ ಯಾವುದೇ ರೀತಿಯ ಟೈಲ್ ಅನ್ನೋದು ಇರೋದಿಲ್ಲ. ಇದನ್ನ ನಾವು ಮ್ಯಾಂಕ್ಸ್ ಕಾಮೆಟ್ ಅಂತ ಕರಿತೀವಿ. ನಮ್ಮ ವಿಜ್ಞಾನಿಗಳು ಏನಂತ ನಂಬುತ್ತಿದ್ದಾರೆ ಅಂದ್ರೆ ಈ ಮ್ಯಾಂಕ್ಸ್ ಕಾಮೆಟ್ ಈ ನಮ್ಮ ಸೋಲಾರ್ ಸಿಸ್ಟಮಿನ ಅದೆಷ್ಟೋ ರಹಸ್ಯಗಳನ್ನ ಹೊಂದಿರಬಹುದು ಅಂತ ತುಂಬಾ ಬಲವಾಗಿ ನಂಬುತ್ತಿದ್ದಾರೆ. ಆದ್ರೆ ಇವುಗಳನ್ನ ರೀಸೆಂಟ್ ಆಗಿ ಕಂಡು ಹಿಡಿದ ಕಾರಣ ಇದರ ಮೇಲೆ ಇನ್ನೂ ಯಾವುದೇ ರೀತಿಯ ಮಿಷನ್ಸ್ ಅನ್ನ ಯಾರು ಕೂಡ ಪ್ಲಾನ್ ಮಾಡಿಲ್ಲ. ಸೊ ಗೈಸ್, ನಮ್ಮ ಸೌರಮಂಡಲದ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಹೊಂದಿರೋ ಈ ಮ್ಯಾಂಕ್ಸ್ ಕಾಮೆಟ್ಸ್ ನ ನಾವು ಸೋಲಾರ್ ಸಿಸ್ಟಮಿನ ಟೈಮ್ ಕ್ಯಾಪ್ಸಲ್ಸ್ ಅಂತಾನೆ ಹೇಳಬಹುದು. ಅಂಡ್ ಅದೇ ಒಂದು ವೇಳೆ ನೀವು ಈ ನಮ್ಮ ಬ್ರಹ್ಮಾಂಡ ಹೇಗೆ ತಯಾರಾಯಿತು ಅಂತ ತಿಳ್ಕೋಬೇಕು ಅಂದ್ರೆ, ಅಂಡ್ ಹಾಗೆ ಈ ಬ್ರಹ್ಮಾಂಡದಲ್ಲಿರೋ ರಹಸ್ಯಗಳನ್ನ ಆಳವಾಗಿ ತಿಳ್ಕೋಬೇಕು ಅಂದ್ರೆ ನೀವು ಸ್ಪೇಸ್ ನಲ್ಲಿ ಸಾಧ್ಯವಾದಷ್ಟು ದೂರ ನೋಡಬೇಕಾಗುತ್ತೆ. ಅಥವಾ ನಮ್ಗೆ ಹತ್ತಿರದಲ್ಲಿರೋ ಆಬ್ಜೆಕ್ಟ್ಸ್ ಅನ್ನ ಕೂಡ ಸ್ಟಡಿ ಮಾಡಿ ನಮ್ಮ ಬ್ರಹ್ಮಾಂಡದ ಅದೆಷ್ಟೋ ವಿಷಯಗಳನ್ನ ತಿಳ್ಕೋಬಹುದು. ಥ್ಯಾಂಕ್ಸ್ ಟು ಗ್ಲೋಬುಲರ್ ಕ್ಲಸ್ಟರ್ಸ್. ಗ್ಲೋಬುಲರ್ ಕ್ಲಸ್ಟರ್ಸ್ ಅಂದ್ರೆ ಕೆಲವು ಬಿಲಿಯನ್ಸ್ ಆಫ್ ಸ್ಟಾರ್ಸ್ ಅನ್ನೋವು ಗುಂಪಾಗಿ ಒಂದೇ ಕಡೆ ಇರ್ತವೆ. ಇವು ಬಿಗ್ ಬ್ಯಾಂಗ್ ನಡೆದ 1 ಬಿಲಿಯನ್ ವರ್ಷಗಳ ನಂತರ ತಯಾರಾಗಿವೆ. ಸೊ ಈ ಬ್ರಹ್ಮಾಂಡ ಚೇಂಜ್ ಆದಂತೆ ಆರಂಭದಲ್ಲಿ ತಯಾರಾದ ಗ್ಯಾಲಕ್ಸಿಗಳು ಈ ಕ್ಲಸ್ಟರ್ಸ್ ಅನ್ನ ಅವುಗಳಲ್ಲಿಗೆ ಸೇರಿಸಿಕೊಂಡಿವೆ. ನಮ್ಮ ಭೂಮಿಗೆ ಹತ್ತಿರದಲ್ಲೂ ಕೂಡ ಒಂದು ಗ್ಲೋಬುಲರ್ ಕ್ಲಸ್ಟರ್ ಇದೆ. ಅದರ ಹೆಸರು NGC 1466. ಇದನ್ನ ನೀವು ರಾತ್ರಿ ಆಕಾಶದಲ್ಲೂ ಕೂಡ ತುಂಬಾ ಸಲ ನೋಡಿರ್ತೀರಾ.
ಆದ್ರೆ ಅದನ್ನ ನೀವು ಒಂದು ನಕ್ಷತ್ರವೇನೋ ಅಂತ ಭಾವಿಸಿ ಬಿಟ್ಟಿರ್ತೀರಾ. ಈ ಗ್ಲೋಬುಲರ್ ಕ್ಲಸ್ಟರ್ ಬಿಗ್ ಬ್ಯಾಂಗ್ ನಡೆದ 6 ಮಿಲಿಯನ್ ವರ್ಷಗಳ ನಂತರ ಫಾರ್ಮ್ ಆಗಿದೆ ಎಂದು ವಿಜ್ಞಾನಿಗಳು ಭಾವಿಸುತ್ತಿದ್ದಾರೆ. ಸೊ ಒಂದು ವೇಳೆ ನಾವು ಈ ಗ್ಲೋಬುಲರ್ ಕ್ಲಸ್ಟರ್ ಅನ್ನ ಆಳವಾಗಿ ಅಧ್ಯಯನ ಮಾಡಿದ್ರೆ ಹೇಗೆ ಹಾಟ್ ಗ್ಯಾಸಸ್ ಅನ್ನೋವು ಈಗ ನಾವು ನೋಡ್ತಿರೋ ಈ ಬ್ರಹ್ಮಾಂಡವನ್ನ ತಯಾರಿಸಿದವು ಅಂತ ಗೊತ್ತಾಗುತ್ತೆ. ಗೈಸ್, ಪ್ರಪಂಚದ ಅತಿ ದೊಡ್ಡ ಸ್ಪೇಸ್ ಏಜೆನ್ಸಿಯಾದ ನಾಸಾ ಆಸ್ಟ್ರೋನಾಟ್ಸ್ ಅನ್ನ ಅಂತರಿಕ್ಷಕ್ಕೆ ಕಳಿಸೋದಿಕ್ಕೆ 80ರ ದಶಕದಲ್ಲಿ ಸ್ಪೇಸ್ ಶಟಲ್ ಅನ್ನ ತಯಾರಿಸಿ ಅದರಲ್ಲಿ ಆಸ್ಟ್ರೋನಾಟ್ಸ್ ಅನ್ನ ಅಂತರಿಕ್ಷಕ್ಕೆ ಕಳಿಸೋದಿಕ್ಕೆ ಶುರು ಮಾಡಿತು. ಆದ್ರೆ ಗೈಸ್, ಅವರು ಕಳಿಸಿದ ಆ ಸ್ಪೇಸ್ ಶಟಲ್ ಅದರಲ್ಲಿ ಪ್ರಯಾಣಿಸೋ ಆಸ್ಟ್ರೋನಾಟ್ಸಿನ ಪ್ರಾಣವನ್ನ ತೆಗೆಯುತ್ತೆ ಅಂತ ನಾಸಾಗೆ ಗೊತ್ತಿರಲಿಲ್ಲ. ಆದ್ರೆ ಸತ್ತು ಹೋದ ಆಸ್ಟ್ರೋನಾಟ್ಸ್ ಅಲ್ಲಿರೋದು ಬೇರೆ ಯಾರೂ ಅಲ್ಲ, ನಮ್ಮ ಕಲ್ಪನಾ ಚಾವ್ಲಾನೇ. ಈ ಸ್ಪೇಸ್ ಶಟಲ್ ಕಾರಣದಿಂದ ಸುಮಾರು 14 ಜನ ಆಸ್ಟ್ರೋನಾಟ್ ಸತ್ತು ಹೋದ್ರು. ಸೊ ಆ ಘಟನೆಯ ನಂತರ ಮತ್ತೆ ಆ ಸ್ಪೇಸ್ ಶಟಲ್ ಅನ್ನ ನಾಸಾ ಹೆಚ್ಚಾಗಿ ಉಪಯೋಗಿಸಲಿಲ್ಲ. ಸೊ ಕೊನೆಗೂ ಆ ಸ್ಪೇಸ್ ಶಟಲ್ಗೆ 2011ರಲ್ಲೇ ರಿಟೈರ್ಮೆಂಟ್ ಅನ್ನ ಅನೌನ್ಸ್ ಮಾಡಿತು ನಾಸಾ. ಆ ನಂತರ ಆಸ್ಟ್ರೋನಾಟ್ಸ್ ಅನ್ನ ಅಂತರಿಕ್ಷಕ್ಕೆ ಕಳಿಸೋದಿಕ್ಕೆ ರಷ್ಯಾದವರು ತಯಾರಿಸಿದ ಸೋಯೂಸ್ ಅನ್ನೋ ಸ್ಪೇಸ್ ಕ್ರಾಫ್ಟ್ ಅನ್ನ ಖರೀದಿಸಿ ಅದರಲ್ಲಿ ಅವರ ಆಸ್ಟ್ರೋನಾಟ್ಸ್ ಅನ್ನ ಕಳಿಸೋದಿಕ್ಕೆ ಸ್ಟಾರ್ಟ್ ಮಾಡಿತು ನಾಸಾ. ಆದ್ರೆ ಮತ್ತೆ ಅವರ ಸ್ವಂತ ದೇಶದ ಟೆಕ್ನಾಲಜಿಯಿಂದ ಆಸ್ಟ್ರೋನಾಟ್ಸ್ ಅನ್ನ ಅಂತರಿಕ್ಷಕ್ಕೆ ಕಳಿಸೋದಿಕ್ಕೆ ಒಂದು ಸ್ವಂತ ಸ್ಪೇಸ್ ಕ್ರಾಫ್ಟ್ ಅನ್ನ ತಯಾರಿಸೋದಿಕ್ಕೆ ಒಂದು ಪ್ರೈವೇಟ್ ಕಂಪನಿಗೆ ಕಾಂಟ್ರಾಕ್ಟ್ ನ ಕೊಡ್ತು ನಾಸಾ. ಸೊ ಹೀಗೆ ಅವರು ತಯಾರಿಸಿದ ಸ್ಪೇಸ್ ಕ್ರಾಫ್ಟ್ಗೆ ಡ್ರೀಮ್ ಚೇಸರ್ ಅನ್ನೋ ಹೆಸರನ್ನ ಇಟ್ಟರು. ಆದ್ರೆ ಈ ಡ್ರೀಮ್ ಚೇಸರ್ ಅನ್ನೋದು ಆರಂಭದಲ್ಲಿ ತುಂಬಾ ತೊಂದರೆಗಳನ್ನ ಎದುರಿಸಿತು. 2011ರಿಂದ ಇದರ ನಿರ್ಮಾಣ ತುಂಬಾ ಲೇಟ್ ಆಗ್ತಾ ಬಂತು. ಆರಂಭದಲ್ಲಿ ಇದನ್ನ ಆಸ್ಟ್ರೋನಾಟ್ಸ್ರ ಜೊತೆಗೆ ISSಗೆ ಬೇಕಾದ ಸರಕುಗಳನ್ನ ಸಾಗಿಸುವ ರೀತಿ ತಯಾರಿಸಬೇಕೆಂದು ಪ್ಲಾನ್ ಮಾಡಿದ್ರು. ಆದ್ರೆ ಸ್ವಂತ ದೇಶದಲ್ಲಿ ಎಲನ್ ಮಸ್ಕ್ ನಂತಹವರು ಸ್ಪೇಸ್ ಟೆಕ್ನಾಲಜಿಯಲ್ಲಿ ಮಾಡಿದ ಸಾಧನೆಗಳನ್ನ ನೋಡಿದ ನಾಸಾ ಇನ್ ಮುಂದೆ ಸ್ವಂತ ದೇಶದ ಟೆಕ್ನಾಲಜಿಯ ಸಹಾಯದಿಂದಲೇ ಆಸ್ಟ್ರೋನಾಟ್ಸ್ ಅನ್ನ ಸ್ಪೇಸ್ ನಲ್ಲಿಗೆ ಕಳಿಸಬೇಕು ಅಂತ ನಿರ್ಧರಿಸಿತು. ಸೊ ಹೀಗೆ ಸ್ಪೇಸ್ ಎಕ್ಸ್ ತಮ್ಮ ಸ್ವಂತ ದೇಶದ ಕಂಪನಿಯಾದ ಕಾರಣ ನಾಸಾಗೆ ಒಳ್ಳೆ ಅಡ್ವಾಂಟೇಜ್ ಆಯ್ತು ಅಂತಾನೆ ಹೇಳಬಹುದು. ಈ ಡ್ರೀಮ್ ಚೇಸರ್ ಇನ್ನು ಡೆವಲಪ್ಮೆಂಟ್ ಸ್ಟೇಜ್ ನಲ್ಲಿ ಇದ್ದಾಗಲೇ ಸ್ಪೇಸ್ ಎಕ್ಸ್ ಗೆ ಆಸ್ಟ್ರೋನಾಟ್ಸ್ ಅನ್ನ ಸ್ಪೇಸ್ ನಲ್ಲಿಗೆ ಕಳಿಸೋ ಕಾಂಟ್ರಾಕ್ಟ್ ಅನ್ನ ಕೊಡ್ತು ನಾಸಾ. ಅಂಡ್ ಹಾಗೆ ಸ್ಪೇಸ್ ಎಕ್ಸ್ ಕೂಡ ಯಶಸ್ವಿಯಾಗಿ 2019ರಲ್ಲಿ ಡ್ರ್ಯಾಗನ್ ಅನ್ನು ಸ್ಪೇಸ್ ಕ್ರಾಫ್ಟ್ ಅನ್ನ ಸ್ಪೇಸ್ ನಲ್ಲಿಗೆ ಕಳಿಸಿ ಸಕ್ಸಸ್ಫುಲ್ ಆಗಿ ISS ಗೆ ಅಟ್ಯಾಚ್ ಆಯ್ತು. ಆದ್ರೆ ಇದು ಹೀಗಿದ್ರೆ ಇದೇ ಸಮಯದಲ್ಲಿ ಡ್ರೀಮ್ ಚೇಸರ್ ಅನ್ನ ತಯಾರಿಸೋ ಕಂಪನಿ ಮಾತ್ರ ಈ ಡ್ರೀಮ್ ಚೇಸರ್ ಅನ್ನ ಕಾರ್ಗೋ ವೆಹಿಕಲ್ ಆಗಾದ್ರೂ ಡೆವಲಪ್ ಮಾಡಬೇಕು ಅಂತ ಪ್ಲಾನ್ ಮಾಡಿತು. ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಬೇಕಾದ ಆಹಾರ ಮತ್ತು ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ಗೆ ಸಂಬಂಧಪಟ್ಟ ಉಪಕರಣಗಳನ್ನ ತಗೊಂಡು ಹೋಗೋ ಸ್ಪೇಸ್ ಕ್ರಾಫ್ಟ್ ರೀತಿ ಡೆವಲಪ್ ಮಾಡಿದ್ರು. ಇದಕ್ಕೆ ನಾಸಾ ಕೂಡ 2017ರಲ್ಲಿ ಟೆಸ್ಟ್ ಫ್ಲೈಟ್ ಅನ್ನ ಕಂಡಕ್ಟ್ ಮಾಡಿ ಅಪ್ರೂವಲ್ ಕೊಡ್ತು. ಅಂಡ್ ಇದನ್ನ 2023ರಿಂದ ಉಪಯೋಗಿಸಲಿದ್ದೇವೆ ಅಂತ ಹೇಳ್ತಿದೆ ನಾಸಾ. ಡ್ರೀಮ್ ಚೇಸರ್ ಅನ್ನೋದು ಕಂಪ್ಲೀಟ್ ಆಗಿ ಕಾರ್ಗೋ ವೆಹಿಕಲ್ ಅಂಡ್ ಹಾಗೆ ಆಧುನಿಕ ಥರ್ಮೋಟೈಲ್ಸ್ ಅನ್ನ ಹೊಂದಿದ್ದು ಒಂದು ವಿಮಾನದ ರೀತಿ ಸ್ಪೇಸ್ ನಿಂದ ನೇರವಾಗಿ ಭೂಮಿ ಮೇಲೆ ಲ್ಯಾಂಡ್ ಆಗುತ್ತೆ. ನಿಜ ಹೇಳಬೇಕು ಅಂದ್ರೆ ಇದು ಸ್ಪೇಸ್ ಎಕ್ಸ್ ನ ಡ್ರ್ಯಾಗನ್ ಗಿಂತ ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಸ್ಪೇಸ್ ಎಕ್ಸ್ ಕಳಿಸಿದ ಡ್ರ್ಯಾಗನ್ ಕ್ಯಾಪ್ಸಲ್ ಅನ್ನೋದು ಭೂಮಿ ಮೇಲೆ ಬರೋದಿಕ್ಕೂ ಮೊದಲು ಪ್ಯಾರಾಶೂಟ್ ಸಹಾಯದಿಂದ ಸಮುದ್ರದಲ್ಲಿ ಬೀಳುತ್ತೆ. ಆನಂತರ ಅದನ್ನ ಸಮುದ್ರದಿಂದ ಆಚೆ ತೆಗೆಯೋದಿಕ್ಕೆ ಆರ್ಮಿಯನ್ನ ಉಪಯೋಗಿಸುತ್ತಾರೆ. ಸೊ ಅಂತಹ ರಿಸ್ಕ್ ಇಲ್ಲದೆ ಡೈರೆಕ್ಟ್ ಆಗಿ ವಿಮಾನದ ರೀತಿ ಭೂಮಿ ಮೇಲೆ ಲ್ಯಾಂಡ್ ಆಗಲಿದೆ ಈ ಡ್ರೀಮ್ ಚೇಸರ್. ಹಾಗೆ ಈ ಡ್ರೀಮ್ ಚೇಸರ್ ಅನ್ನ ಸುಮಾರು 17 ಸಲ ಉಪಯೋಗಿಸಬಹುದು. ಅಂದ್ರೆ ನಾಸಾಗೆ ಈ ಡ್ರೀಮ್ ಚೇಸರ್ ಸ್ಪೇಸ್ ಕ್ರಾಫ್ಟ್ ಖರ್ಚನ್ನ ಕಡಿಮೆಗೊಳಿಸುತ್ತೆ. ಹಾಗೆ ಇದರ ಡಿಸೈನ್ ಕೂಡ ರಾಕೆಟ್ ಮೇಲ್ಭಾಗದಲ್ಲಿ ಇಡೋ ರೀತಿ ಡಿಸೈನ್ ಮಾಡಿದ್ದಾರೆ. ಆದ್ದರಿಂದಲೇ ಡ್ರೀಮ್ ಚೇಸರ್ ಅನ್ನ ಸುಮಾರು 6 ಸಲ ISS ಗೆ ಮೆಟೀರಿಯಲ್ ಅನ್ನ ಸಪ್ಲೈ ಮಾಡೋದಿಕ್ಕೆ ಕಾಂಟ್ರಾಕ್ಟ್ ಅನ್ನ ಕೊಟ್ಟಿದೆ ನಾಸಾ. ಸೊ ಡ್ರೀಮ್ ಚೇಸರ್ ಅನ್ನೋದು ಒಂದು ರೀತಿ ಕಮರ್ಷಿಯಲ್ ಸ್ಪೇಸ್ ಟ್ಯಾಕ್ಸಿ ಅಂತಾನೆ ಹೇಳಬಹುದು. ಹಾಗೆ ಇದಕ್ಕಿರೋ ಅಡ್ವಾಂಟೇಜಸ್ ಇಂದ ಭವಿಷ್ಯದಲ್ಲಿ ಇದರಲ್ಲಿ ಆಸ್ಟ್ರೋನಾಟ್ಸ್ ಅನ್ನ ಕೂಡ ಕಳಿಸೋ ರೀತಿ ಡಿಸೈನ್ ಮಾಡಿ ಕಂಪ್ಲೀಟ್ ಆಗಿ ಸ್ಪೇಸ್ ಟ್ಯಾಕ್ಸಿ ಆಗಿ ಬದಲಾಯಿಸೋ ಸಾಧ್ಯತೆಗಳು ಕೂಡ ಇವೆ. ಏನೇ ಆಗ್ಲಿ, ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಲ್ಲಿ ಪ್ರೈವೇಟ್ ಕಂಪನೀಸ್ ಬರೋದು ಒಂದು ರೀತಿ ಟ್ರೆಂಡ್ ಆಗಿ ಬದಲಾಗಿದೆ ಅಂತಾನೆ ಹೇಳಬಹುದು. ಅಂಡ್ ಗೈಸ್, ನಮ್ಮ ಇಸ್ರೋ ವಿಷಯಕ್ಕೆ ಬಂದ್ರೆ ನಾವು ಇದುವರೆಗೂ ಸ್ವಂತವಾಗಿ ನಮ್ಮ ಭಾರತೀಯರನ್ನ ಅಂತರಿಕ್ಷಕ್ಕೆ ಕಳಿಸಿಲ್ಲ. ಆದ್ರೆ ಬರಲಿರುವ ಗಗನಯಾನ್ ಮಿಷನ್ ನಲ್ಲಿ ಮಾತ್ರ ನಾಸಾ ರೀತಿ ರಷ್ಯಾ ಮೇಲೆ ಡಿಪೆಂಡ್ ಆಗದೆ ಸ್ವಂತವಾಗಿ ಒಂದು ಕ್ರೂ ಮಾಡ್ಯೂಲ್ ಅನ್ನ ಡೆವಲಪ್ ಮಾಡ್ತಿದೆ. ಅಂಡ್ ಹಾಗೆ ಇದರಲ್ಲಿ ಕಳಿಸ್ತಿರೋ ಮನುಷ್ಯರನ್ನ ವ್ಯೋಮನಾಟ್ಸ್ ಅನ್ನೋ ಹೆಸರನ್ನ ಕೂಡ ಇಟ್ಟಿದೆ ಇಸ್ರೋ. ಗೈಸ್, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.